ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ದೆಹಲಿಯಿಂದ ಹೊರಟಿದ್ದಾರೆ. ಹೊರಡುವ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ, ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ, ಏನು ಹೇಳಬೇಕು ಅದನ್ನ ಕರ್ನಾಟಕದಲ್ಲೇ ಹೇಳ್ತೀನಿ ಅಂತ ಬೆಂಗಳೂರಿಗೆ ಹೊರಡುವ ಮುನ್ನ ಅರುಣ್ ಸಿಂಗ್ ಅವರ ಪ್ರತಿಕ್ರಿಯೆ. ದೆಹಲಿಯ ನಿವಾಸದಲ್ಲಿ ಅರುಣ್ ಸಿಂಗ್ ಅವರು ಈ ರೀತಿ ಹೇಳಿದ್ದಾರೆ, ನಾನು ಏನೇನು ಮಾತಾಡಬೇಕು ಅದನ್ನೆಲ್ಲ ಕರ್ನಾಟಕದಲ್ಲೇ ಹೇಳ್ತೀನಿ ಅನ್ನುವ ಮುಖಾಂತರ ಕುತೂಹಲವನ್ನು ಹಾಗೇ ಇಟ್ಟಿದ್ದಾರೆ. ದೆಹಲಿಯ ನಿವಾಸದಲ್ಲಿ ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರುವ ಮುನ್ನ ಮೊದಲು ಜೆಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ಅರುಣ್ ಸಿಂಗ್ ಅವರನ್ನು ಭೇಟಿಯಾಗಿ ನಂತರ ಅಲ್ಲಿಂದ कर्नाटकदत्त प्रयाण बेळेसिदारे. मैं 3 दिन के लिए कर्नाटक प्रवास में जा रहा हूँ. ओके सर. और जो भी बोलना है कर्नाटक में ही बोलूंगा जाकर. ओके ओके सर. सर सर आई एम गोइंग टू द कर्नाटका. आई विल स्पीक इन द कर्नाटका इटसेल्फ ड्यूरिंग माय विजिट. ओके सर. मैं 3 दिन के लिए कर्नाटक प्रवास में जा रहा हूँ. ओके सर. और जो भी बोलना है कर्नाटक में ही बोलूंगा जाकर. ओके ओके सर. सर सर आई एम गोइंग टू द कर्नाटका. आई विल स्पीक इन द कर्नाटका इटसेल्फ ड्यूरिंग माय विजिट. ओके सर. मैं 3 दिन के लिए कर्नाटक प्रवास में जा रहा हूँ. ओके सर. और जो भी बोलना है कर्नाटक में ही बोलूंगा जाकर. ओके ओके सर. सर सर आई एम गोइंग टू द कर्नाटका. आई विल स्पीक इन द कर्नाटका इटसेल्फ ड्यूरिंग माय विजिट. ओके सर. मैं 3 दिन के लिए कर्नाटक प्रवास में जा रहा हूँ. ओके सर. और जो भी बोलना है कर्नाटक में ही बोलूंगा जाकर. ओके ओके सर. सर सर आई एम गोइंग टू द कर्नाटका. आई विल स्पीक इन द कर्नाटका इटसेल्फ ड्यूरिंग माय विजिट. ओके सर. हाँ ಏನು ಹೇಳಬೇಕು ಅದನ್ನ ಕರ್ನಾಟಕದಲ್ಲೇ ಹೇಳ್ತೀನಿ ಅಂತಕಂತ ಕುತೂಹಲವನ್ನ ಹಾಗೆ ಉಳಿಸಿದ್ದಾರೆ ಅರುಣ್ ಸಿಂಗ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಶಬೀರ್ ಅವರಿಂದ. ಶಬೀರ್, ಕರ್ನಾಟಕಕ್ಕೆ ಹೊರಡೋದಕ್ಕೆ ಮೊದಲು ಅರುಣ್ ಸಿಂಗ್ ಅವರು ಏನು ಹೇಳಬೇಕು ಅದನ್ನ ಕರ್ನಾಟಕದಲ್ಲಿ ಹೇಳ್ತೀನಿ ಅಂದ್ರೆ ಅದೊಂದು ಕುತೂಹಲನ ಹಾಗೆ ಉಳಿಸಿದ್ದಾರೆ. ಇಲ್ಲಿಗೆ ಬಂದು ಇಲ್ಲೆಲ್ಲ ಸಭೆಗಳನ್ನು ಮಾಡಿ ನಂತರ ಮಾತನಾಡ್ತೀನಿ ಅಂತ. ಬಟ್ ಅದನ್ನ ಹೊರತುಪಡಿಸಿದಂತೆ ಬೇರೆ ಏನು ಹೇಳಿಲ್ವಾ? ಈಗ ಅವರಿಗೆ ಏನಾದರೂ ಹೈಕಮಾಂಡಿಂದ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಕರ್ನಾಟಕಕ್ಕೆ ಹೋಗಿ ಏನು ಮಾಡಬೇಕು ಏನು ಎತ್ತ? ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ಏನಿದೆ ಶಬೀರ್? ಅರವಿಂದ್, ಇವತ್ತಿನಿಂದ 3 ದಿನಗಳ ಕಾಲ ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿರುವಂಥ ಅರುಣ್ ಸಿಂಗ್ ಅವರು ಆ 3 ದಿನಗಳ ಕಾಲ ಬೆಂಗಳೂರಲ್ಲಿ ಇರ್ತಾರೆ. ಬೆಂಗಳೂರಲ್ಲಿ ಆಗಿರುವಂಥ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂಥ ಗೊಂದಲಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಹತ್ವದ ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಪ್ರಮುಖವಾದಂಥ ಶಾಸಕರು, ಸಚಿವರು ಮತ್ತು ಪಕ್ಷದ ಪದಾಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನು ನಡೆಸ್ತಾರೆ. ಈ ಗೊಂದಲಗಳು ಸೃಷ್ಟಿಯಾಗ್ತಿರೋದಕ್ಕೆ ಕಾರಣ ಏನು ಮತ್ತು ಇದನ್ನು ಯಾವ ರೀತಿಯಾಗಿ ನಿಭಾಯಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನು ಮಾಡಿ ಆ ಒಂದು ವರದಿಯನ್ನು ಹೈಕಮಾಂಡ್ಗೆ ಕೊಡುವಂಥ ನಿರೀಕ್ಷೆಗಳನ್ನು ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಅರುಣ್ ಸಿಂಗ್ ಅವರು ಬೆಂಗಳೂರಿಗೆ ತೆರಳೋಕ್ಕಿಂತ ಮುಂಚೆ ರಾಜ್ಯ ಬಿಜೆಪಿ ಅಂದ್ರೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರನ್ನು ಕೂಡ ಭೇಟಿಯಾಗಿ ಅವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಕೂಡ ಬಂದಿದ್ದಾವೆ. ಈಗ 3 ಟಾಸ್ಕ್ಗಳನ್ನು ಜೆಪಿ ನಡ್ಡಾ ಅವರು ಅರುಣ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಗೊಂದಲಗಳೇನು ಕೇಳಿ ಬರ್ತಾ ಇದ್ದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಬೇಕು ಮತ್ತೆ ಶಾಸಕರ ಅಭಿಪ್ರಾಯವನ್ನ ಕಲೆ ಹಾಕಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. BS ಯಡಿಯೂರಪ್ಪ ಅವರನ್ನ ಬದಲಾಯಿಸೋದಾದ್ರೆ ಬೇರೆ ಯಾವ ನಾಯಕರನ್ನ ಮುಂದಿನ ನಾಯಕರನ್ನಾಗಿ ಆಯ್ಕೆ ಮಾಡಬಹುದು ಮತ್ತೆ ಇದರ ಸಾಧಕ ಬಾಧಕಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ BS ಯಡಿಯೂರಪ್ಪ ಅವರನ್ನ ಮುಂದುವರಿಸೋದಾದ್ರೆ ಅದಕ್ಕೆ ಯಾಕೆ ಹೊರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ಇದ್ರ ಜೊತೆಗೆ ಬೇರೆ ಬೇರೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲೂ ಕೂಡ ಕೆಲವು ಸೂಚನೆಗಳನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಹೀಗಾಗಿ ಅರುಣ್ ಸಿಂಗ್ ಅವರು ಇಲ್ಲಿ ಬಂದು ವರದಿಯನ್ನ ಸಂಗ್ರಹಿಸಿ ಅದಾದ ಬಳಿಕ ವಿಸ್ತೃತ ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅರುಣ್ ಸಿಂಗ್ ಅವರು ಕರ್ನಾಟಕಕ್ಕೆ ಈಗ ಬರ್ತಾ ಇದ್ದಾರೆ. ಸೊ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ಶಾಸಕ ಅರವಿಂದ್ ಬೆಲ್ಲದ್. ಬೆಂಗಳೂರಿನಲ್ಲಿರ್ತಕ್ಕಂಥ ರಾಜ್ಯ ಬಿಜೆಪಿ ಮುಖ್ಯ ಕಚೇರಿ. ಇನ್ಫ್ಯಾಕ್ಟ್ ಅರವಿಂದ್ ಬೆಲ್ಲದ್ ಅವರೇ ಈಗ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಎಲ್ಲ ಮಾಡಿ ಬಂದಿದ್ದಾರೆ. ಸೊ ಈಗ ಬೆಂಗಳೂರಿಗೂ ಕೂಡ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಅರವಿಂದ್ ಬೆಲ್ಲದ್ ಅವರು ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಬಂದಿರತಕ್ಕಂಥ ಉದ್ದೇಶ ಏನು ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಅರುಣ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅರುಣ್ ಸಿಂಗ್ ಅವ್ರನ್ನ ಭೇಟಿಯಾಗೋದಕ್ಕೆ, ಸಮಯಾವಕಾಶವನ್ನು ಕೇಳೋದಕ್ಕೆ, ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ಅರವಿಂದ್ ಬೆಲ್ಲದ್ ಅವರು ರಾಜ್ಯ ಬಿಜೆಪಿ ಕಚೇರಿ ಮಲ್ಲೇಶ್ವರಂ ಕಚೇರಿಗೆ ಅವರು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾರು ಬೇಕಾದರೂ ಅವ್ರನ್ನ ಭೇಟಿಯಾಗಬಹುದು, ಬಟ್ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಇತ್ತು. ಸೊ ಅದರ ಪ್ರಕಾರ ಈಗಾಗಲೇ ಸುಮಾರು 30 ಜನ ಶಾಸಕರು ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದೇ ರೀತಿಯಲ್ಲಿ ಈಗ ಅರವಿಂದ್ ಬೆಲ್ಲದ್ ಅವರು ಕೂಡ ಉಸ್ತುವಾರಿ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ.